ಎಷ್ಟೊಂದು ಪ್ರೀತಿಯಿಂದ ನಡ್ಸ್ಕೊಂಡ್ರು ಅಂತೇಳಿ ಈಗಾಗಲೇ ವಾಟ್ಸಪ್ ಅಲ್ಲಿ ಎಲ್ಲರಿಗೂ ಬಂದಿರಬೇಕು, ತಾವೆಲ್ಲ ನೋಡಿರ್ತೀರಿ ಅಂತ ಭಾವಿಸಿದ್ದೀನಿ. ಎಷ್ಟೊಂದು ಪ್ರೀತಿಯಿಂದ ನಡ್ಸ್ಕೊಂಡಿದ್ದೆ ಅಂತಂದ್ರೆ ಕೈ ಹಿಡ್ಕೊಂಡು ಬೀಳಿಲ್ಲ, ಭುಜದ ಮೇಲೆ ಒಂದು ತಟ್ಟಿ ನಕ್ಕೊಂತ ಮಾತಾಡ್ತಾ ಎಷ್ಟೊಂದು ಫ್ರೆಂಡ್ಲಿ ಇದ್ರು ಅಂತಂದ್ರೆ ಅಷ್ಟೊಂದು ಫ್ರೆಂಡ್ಲಿ ಆಗಿ ಅವರು ಇದ್ರು. ಮೊನ್ನೆ ನಮ್ಮ ಯುವ ನಾಯಕ ಅಂತ ಕರೀತಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ರಾಹುಲ್ ಗಾಂಧಿ ಅವರು ಬಂದಿದ್ರು. ಫಸ್ಟ್ ಬಂದ್ರು, ಫ್ಲೈಟ್ ಇಳಿದ್ರು, ಇಳಿದ ಮೇಲೆ ಜನ ಇಲ್ಲ ಅಂತೇಳಿ ವಾಪಸ್ ಹೋಗ್ತೀನಿ ಅಂತೇಳಿ ಸಿಗ್ನಲ್ಲಿ ಆ ಫ್ಲೈಟ್ ರನ್ವೇ ನಲ್ಲಿ ಬಂದ್ಬಿಟ್ಟಿದೆ. ಮತ್ತೆ ಎಲ್ಲಾರು ಕರೆಸಿದ್ರು, ಇಲ್ಲ ಸರ್ ಇಲ್ಲ ಸರ್ ಬರ್ರಿ ಬರ್ರಿ ಜನರಿದ್ದಾರೆ ಅಂತೇಳಿ ಬಂದ್ರು. ಪಾಪ ಮುನ್ಸಿಪಲ್ ಗ್ರೌಂಡ್ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಅಂದ್ರೆ 18,000-20,000 ಜನ ಹಿಡಿತಾರೆ. ಅದರಲ್ಲಿ ಬಂದ್ರು ಕೂಡ ಮುಂದೆ ಒಂದು 5,000-6,000 ಜನ ಇದ್ರು, ಹಿಂದೆ ಯಾರು ಕುರ್ಚಿಗಳೆಲ್ಲ ಖಾಲಿ ಇದೆ. ಅಂದ್ರೆ ನಾನು ಹೇಳಿದ್ದೇನು ಅಂತಂದ್ರೆ, ಪಕ್ಷದ ಒಂದು ಇಮೇಜ್ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಯಾವ ಪರಿಸ್ಥಿತಿಗೆ ಬಂದಿದ್ರೆ ಅಂದ್ರೆ, ಎಂತ ನಾಯಕ ಬಂದ್ರು ಕೂಡ ಜನ ಸೇರ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ನಮ್ಮ ಬಳ್ಳಾರಿ ಜನರಿಗೆ ಒಂದು ಅಭ್ಯಾಸ ಇದೆ, ಫಸ್ಟ್ ಬಂದು ಕೂತು ಬಿಡ್ತಾರೆ ಫುಲ್ಲು ಭಯಂಕರ ಹಾಗೆ. ಹೆಂಗಿರ್ತಾರೆ ಅಂದ್ರೆ ಒಂದು ಸೇರಿ ಕೂಡ ಖಾಲಿ ಇರಲ್ಲ. ಮತ್ತೆ ಮಾತಾಡ್ತಾ ಮಾತಾಡ್ತಾ ಒಬ್ಬೊಬ್ರು ಮಾತಾಡ್ತಾ ಇದ್ರೆ ಎದ್ದು ಎದ್ದು ಹೋಗೋದು ಅಭ್ಯಾಸ ಇದೆ. ಈ ಅಭ್ಯಾಸ ಕಡಿಮೆ ಮಾಡ್ಕೋಬೇಕು. ಮಂಗಳೂರು ಕಡೆ, ಉಡುಪಿ ಕಡೆ, ಕಾರವಾರ ಕಡೆ, ನಮ್ಮ ಮಂಡ್ಯ ಮೈಸೂರು ಆ ಕಡೆ ಬಂದು ನೋಡ್ರಿ, ಹಾಸನ ಕಡೆ ಈ ಕಡೆ ಎಲ್ಲ ಒಂದು ಸಾರಿ ಬಂದು ಒಂದು ಸಭೆಯಲ್ಲಿ ಕುಂದ್ಬಿಟ್ರೆ ಮತ್ತೆ ಸಭೆ ಮುಗಿದು ವಂದನಾರ್ಪಣೆ ಮಾಡಿ ಸ್ಟೇಜ್ ಮೇಲೆ ಅವರು ಇದನ್ನ ಇರ್ತಾರೆ, ಅವ್ರು ಕೂಡ ಇರ್ತಾರೆ ಸ್ಟೇಜ್ ಮೇಲೆಲ್ಲ. ಅವ್ರು ಹೋಗಿ ಕಾರ್ಗಳೆಲ್ಲ ಹತ್ತಿದ ಮೇಲೆ ಅವ್ರು ಎದ್ದು ಹೊರಗಡೆ ಹೋಗ್ತಾರೆ. ಆ ಒಂದು ಡಿಸಿಪ್ಲೈನ್ ನಮ್ಮಲ್ಲಿ ಬಳ್ಳಾರಿಯಲ್ಲಿ ಕೂಡ ಬರಬೇಕು ಅಂತೇಳಿ ನಾನು ಕೋರ್ಕೊಳ್ತಾ ಇದ್ದೀನಿ. ಹಂಗಾಗಿ ನಮ್ಮ ಎಲ್ಲ ನಾಯಕರು ಒಂದೇ ಒಂದು ಸ್ಲೋಗನ್ ಏನು ಅಂತಂದ್ರೆ, ಭಾರತ ದೇಶಕ್ಕೆ ಯಾರು ಬೇಕಪ್ಪ? ಯಾರು ಬೇಕು? ಇನ್ನೊಂದ್ಸರಿ ಹೇಳಿ, ಯಾರು ಬೇಕು? ಬಳ್ಳಾರಿಗೆ ಯಾರು ಬೇಕು ಅಂದ್ರೆ, ಭಾರತ ದೇಶಕ್ಕೆ ನರೇಂದ್ರ ಮೋದಿ ಅವರು ಯಾಕೆ ಪ್ರಧಾನಿ ಆಗ್ಬೇಕು ಅಂತಂದ್ರೆ, ಇವತ್ತು ದೇಶ ಎಂತ ಪರಿಸ್ಥಿತಿಯಲ್ಲಿ ಇದೆ ಅನ್ನೋದು ತಮ್ಮೆಲ್ಲ ಗೊತ್ತಿದೆ. ಯುದ್ಧ ಮಾಡ್ಲಿಕ್ಕೆ ನಮ್ಮ ಹತ್ರ ಸಾಮಗ್ರಿ ಇದ್ದಿಲ್ಲ, 10 ದಿನ 15 ದಿನಕ್ಕೆ ಕೂಡ ಸಾಮಗ್ರಿ ಇದ್ದಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ ಅವರು ಆದ್ಮೇಲೆ ಇವತ್ತು 2 ವರ್ಷ ಅಲ್ಲ 3 ವರ್ಷ ಆದ್ರೂ ಕೂಡ ನಾವು ರೆಡಿ ಇದ್ದೀವಿ ಅಂತೇಳಿ ಬೇರೆ ದೇಶಗಳಿಗೆ ಹೇಳೋ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಯುದ್ಧ ಸಾಮಗ್ರಿನ ನಾವು ಇಂಪೋರ್ಟ್ ಮಾಡ್ಕೊತಾ ಇದೀವಿ ಬೇರೆ ದೇಶಗಳಿಂದ, ಈಗ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋ ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದಾರೆ ನರೇಂದ್ರ ಮೋದಿ ಸರ್ ಅವರು. ಹಂಗಾಗಿ ದೇಶದ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ಮುದ್ರಾ ಲೋನ್ ಕೊಟ್ಟು ಯುವಕರನ್ನ ಉತ್ತೇಜಿಸಿ, ನಾವು ಕಾಂಗ್ರೆಸ್ ಅವರು ಹೇಳ್ತಾರೆ ಅನ್ಎಂಪ್ಲಾಯ್ಮೆಂಟ್ ಅಂತೇಳಿ, ಅನ್ಎಂಪ್ಲಾಯ್ಮೆಂಟ್ ನಿಮಗಿದೆ ಯಾಕಂದ್ರೆ 52 ಸೀಟ್ ಬಂದಿದೆ, ನಿಮ್ಮ ನಾಯಕರಿಗೆಲ್ಲ ಅನ್ಎಂಪ್ಲಾಯ್ಮೆಂಟ್ ಇದೆ. ಬಟ್ ನರೇಂದ್ರ ಮೋದಿ ಸರ್ ಅವರು ಮಾಡ್ತಾ ಇರೋದು ಏನಂತಂದ್ರೆ, ಮುದ್ರಾ ಲೋನ್ ಕೊಟ್ಟು ಎಲ್ಲ ಯುವಕರನ್ನ ನೀವು ಜೀವನ ಮಾಡ್ರಿ, ಬೇರೆಯವರು ಕೂಡ ಜೀವನ ಕೊಡ್ರಿ ಅಂತೇಳಿ ಒಂದು ನಿಮ್ಮದೇ ಆದಂತಹ ಸ್ವಯಂ ಉದ್ಯೋಗ ಸೃಷ್ಟಿ ಮಾಡಿಕೊಂಡು ಬೇರೆಯವರಿಗೆಲ್ಲ ಉದ್ಯೋಗ ಕೊಟ್ಟು ತಾವು ಕೂಡ ಬೇರೆಯವ್ರಿಗೆ ಅಂದ್ರೆ ಅವ್ರು ಕೂಡ ಜೀವನ ಕೊಡ್ರಿ ಅಂತೇಳಿ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದಾರೆ ನಮ್ಮ ನರೇಂದ್ರ ಮೋದಿ ಸರ್. ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟ್ಯಾಂಡಪ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಮೇಕ್ ಫಾರ್ ದಿ ವರ್ಲ್ಡ್ ಅಂತ ಹೇಳ್ತಾ ಇದಾರೆ. ವಿಶ್ವಕ್ಕೆ ಕೂಡ ನಾವು ತಯಾರು ಮಾಡಿ ಕೊಡ್ತೀವಿ ವಸ್ತುಗಳನ್ನ ಅಂತೇಳಿ ರೆಡಿ ಆಗಿದ್ದಾರೆ. ಹೌದಾ? ನಮ್ಮ ಪೆಟ್ರೋಲ್ ಡೀಸೆಲ್ಗೆ ಇರಾನ್ ಇರಾಕ್ನಿಂದ ತಂದಿದ್ರು ನಮ್ಮ ಕಾಂಗ್ರೆಸ್ ಅವರು, ತಂದು ಸಾಲ ಇಟ್ಬಿಟ್ಟಿದ್ರು. ಆ ಸಾಲನ ತೀರಿಸಿದ್ದು ಯಾರು ಅಂತಂದ್ರೆ, ನರೇಂದ್ರ ಮೋದಿ ಸರ್ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಇಮಿಡಿಯೇಟ್ಲಿ ಎಲ್ಲ ಸಾಲವನ್ನ ತೀರಿಸಿ ಇವತ್ತು ಭಾರತ ದೇಶವನ್ನ ಸಾಲ ಮುಕ್ತ ದೇಶವನ್ನಾಗಿ ಮಾಡಿದ್ದಾರೆ. ಹಂಗಾಗಿ ಯಾಕೆ ನರೇಂದ್ರ ಮೋದಿ ಸರ್ ಅವರಿಗೆ ಓಟ್ ಹಾಕ್ಬೇಕು ಅಂತಂದ್ರೆ, ಮೊನ್ನೆ ಮಾತಾಡ್ತಾ ಮಾತಾಡ್ತಾ ಒಂದು ಮಾತು ಹೇಳಿದ್ರು, ರಾಮಾಲಯ ಕಟ್ಟಿದೀವಿ, Article 370 ಕಾಶ್ಮೀರ ತೆಗೆದಿದ್ದೀವಿ, ಇವತ್ತು ಕಾಶ್ಮೀರ ಭಾರತ ದೇಶ ಒಂದಾಗ್ಬಿಟ್ಟಿದ್ದಾವೆ, ಒಂದು ನಮ್ಮ ಅವಿಭಾಜ್ಯ ಅಂಗ ಅಂತೇಳಿ ಕಾಶ್ಮೀರನ ಘೋಷಣೆ ಮಾಡಿದ್ದಾರೆ ಅವರು. ಇದಕ್ಕೆಲ್ಲ ಕಾರಣ ಯಾರು ಅಂತ ಕೇಳಿದ್ರು. ಜನರಿಗೆ ಏನ್ ಗೊತ್ತು? ಡೈರೆಕ್ಟ್ ಆಗಿ ಸರ್ ನೀವೇ ಮೋದಿ ಮೋದಿ ನೀವೇ ಮಾಡಿದ್ರೆ ಅಂತ ಹೇಳಿದ್ರು. ಸಾರ್ ಆ ಮಾತು ಅಂದಿಲ್ಲ, ನಿಮ್ಗೆ ತೋರಿಸಿದ್ರು ನಿಮ್ಮ ಓಟು ನೀವು ಹಾಕಿದ್ದಕ್ಕೆ ಅವೆಲ್ಲ ಸಾಧ್ಯ ಆಗಿದೆ ಅಂತ ಹೇಳಿದ್ರು. ಅದೇ ತರಾನೇ ನಾವೆಲ್ಲರೂ ನಮ್ಮ ನಾಯಕರೆಲ್ಲ ಹೇಳ್ದಂಗೆ ನಾವು ಮೈ ಮರ್ತಾರೆ, ಬಹಳಷ್ಟು ದೇಶಕ್ಕೆ ಡೇಂಜರ್ ಕಾದಿದೆ, ಆ ಡೇಂಜರ್ ಬೇಡ ನಮಗೆ, ನಾವು ಸುರಕ್ಷಿತವಾಗಿ ಇರೋಣ, ನಮ್ಮ ದೇಶದಲ್ಲಿ ನಾವು ಒಳ್ಳೆ ಜೀವನ ನಡೆಸೋಣ ಅಂತ ಹೇಳಿದ್ರೆ, ನಾವು ನಾಳೆಯಿಂದ 7ನೇ ತಾರೀಕು ಸಂಜೆ 5-6 ಗಂಟೆ ಪೋಲಿಂಗ್ ಮುಗಿಯೋವರೆಗೆ ಕೂಡ ರಾತ್ರಿ ಆಗಲು ರಾತ್ರಿ ಆಗಲು ಕೆಲಸ ಮಾಡಿದ್ರೆ, ನಮ್ಮ ನರೇಂದ್ರ ಮೋದಿ ಸರ್ ನಮ್ಮ ಸಲುವಾಗಿ ರಾತ್ರಿ ಆಗಲು ಕೆಲಸ ಮಾಡ್ತಾ ಇದ್ದಾರೆ, ನಾವು ಅವ್ರ ಸಲುವಾಗಿ 1 ವಾರ ದಿನ ರಾತ್ರಿ ಆಗಲು ಕೆಲಸ
ಮಾಡಿ ನಮ್ಮ ದೇಶಕ್ಕೆ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸಿ ನಮ್ಮ ದೇಶಕ್ಕೆ ಒಂದು ಕೊಡುಗೆಯಾಗಿ ಅಂದ್ರೆ ನಮ್ಮ ಭಾರತ ಮಾತಾ ಒಂದು ಕಮಲಗಳು 422 ಅಂತ ಹೇಳ್ತಾರೆ ಪ್ರತಿಯೊಬ್ಬರು. ನಮ್ ಸಾರ್ ಹೇಳ್ತಾರೆ 400 ಅಂತ ಹೇಳ್ತಾರೆ, ಬಟ್ ಜ್ಯೋತಿಷಿಗಳು ಹೇಳ್ತಾ ಇರೋದು ಏನಂತಂದ್ರೆ ಅವರ ಸಂಖ್ಯೆ 8, 17 ತಾರೀಕು ಕೊಟ್ಟಿದ್ದಾರೆ. 1+7 8 ಅಂತಂದ್ರೆ 422 ಸೀಟ್ ಬಂದೇ ಬರ್ತವೆ ಅಂತ ಹೇಳ್ತಾ ಇದ್ದಾರೆ. 422 ಸೀಟ್ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಅಬ್ಸಲ್ಯೂಟ್ ಮೆಜಾರಿಟಿ 2/3 ಮೆಜಾರಿಟಿ ಬಂದ್ರೆ ಯಾವ ಆಕ್ಟ್ ಅನ್ನ ನಾವು ಪಾಸ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಈ ಮಹಾನುಭಾವರು ಪ್ರತಿಯೊಂದು ಆಕ್ಟ್ ಮಾಡಲಿಕ್ಕೆ ಹೋದ್ರೆ ಕೂಡ ಅಡ್ಡ ಬಿಡೋದು, ಅದನ್ನ ಫೇಲ್ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ಆ 2/3 ಮೆಜಾರಿಟಿ ಬಂದ್ರೆ ನಾವು ದೇಶಕ್ಕೆ ಏನು ಹಿತವಾಗಿ ಏನೇನು ಆಕ್ಟ್ಗಳು ಮಾಡಬೇಕು ಆ ದೇಶದ ಹಿತದೃಷ್ಟಿಯಿಂದ ಆ ಆಕ್ಟ್ಗಳನ್ನ ಪಾಸ್ ಮಾಡಲಿಕ್ಕೆ ನನಗೆ 400 ಪಾರ್ ಕೊಡ್ರಿ ಅಂತೇಳಿ ಸಾರ್ ಕೇಳ್ತಾರೆ. ಹಂಗಾಗಿ ನಾವು ಆ 422 ಸೀಟಲ್ಲಿ ಬಳ್ಳಾರಿ ಕೂಡ ಒಂದು ಸೀಟು ನರೇಂದ್ರ ಮೋದಿ ಸರ್ ಅವರ ಪಕ್ಕದಲ್ಲಿ ಇರಬೇಕು ಅಂತೇಳಿ ನಾವೆಲ್ಲರೂ ಕಷ್ಟ ಬೀಳಬೇಕಾಗಿದೆ. ಹಂಗಾಗಿ ತಮ್ಮಲ್ಲಿ ನಾನು ಕೈ ಮುಗಿದು ಕಳಕಳಿಯಿಂದ ಮನವಿ ಮಾಡ್ತೀನಿ, ದಯವಿಟ್ಟು ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ನಾವು ಚೆನ್ನಾಗಿ ನಮ್ಮ ಸಾರ್ ಹೇಳಿದ್ರು ರವಿಕುಮಾರ್ ಸಾರ್ 250 ಮನೆಗಳು ನಮ್ಮ ಬೂತಲ್ಲಿ ಎಷ್ಟು ಮನೆಗಳಿದ್ದಾವೋ ಅಷ್ಟು ಮನೆಗಳು ಪ್ರತಿಯೊಂದು ಮನೆಗೆ ಕೂಡ ಪಾಂಪ್ಲೆಟ್ ಕೊಡೋದು ಒಂದೇ ಮುಖ್ಯ ಅಲ್ಲ, ಆ ಮನೆಯಲ್ಲಿ ಒಂದು 2-3 ನಿಮಿಷ ಯಾಕೆ ಮೋದಿ ಸಾರಿಗೆ ಓಟ್ ಹಾಕ್ಬೇಕು ಅಂತೇಳಿ ದೇಶದ ಅಭಿವೃದ್ಧಿ, ದೇಶದ ಸುರಕ್ಷತೆ, ದೇಶದ ಪ್ರತಿಯೊಂದು ನಾಗರಿಕರ ಸುರಕ್ಷತೆ, ಕಾನೂನು ಸುವ್ಯವಸ್ಥೆ ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಮ ನರೇಂದ್ರ ಮೋದಿ ಸಾರಿಗೆ ಓಟ್ ಹಾಕ್ಬೇಕು ಅಂತೇಳಿ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಾವು ಮುಂದಕ್ಕೆ ಹೋಗ್ಬೇಕು. ಆ ರೀತಿಯಲ್ಲಿ ತಾವೆಲ್ಲ ಕೆಲಸ ಮಾಡ್ತೀರಿ ಅಂತೇಳಿ ಭಾವಿಸಿ ತಾವೆಲ್ಲರೂ ಇಲ್ಲಿ ಏನು ಇಷ್ಟು ಜನ ಇದ್ದೀರೋ, ಎಷ್ಟು ಜನ ಹೊರಗಡೆ ಹೋಗಿದ್ದಾರೋ ಅವ್ರು ಕೂಡ ಹೇಳಿ ಪ್ರತಿಯೊಬ್ಬರು ಕೂಡ ಐಕ್ಯ ಮಂತ್ರದಿಂದ ಕೆಲಸ ಮಾಡ್ರಿ, ನಮ್ಮ ದೇಶ 100%. ನಿಮಗೆ ಇನ್ನೊಂದು ತಮಾಷೆ ಅಂತಂದ್ರೆ ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬಂದ್ರೆ ಈಗ ನಾವು ಕಷ್ಟಪಟ್ಟು ದುಡಿದಿರ್ತೀವಿ, ಒಂದು 1 ಲಕ್ಷ ದುಡಿದಿರ್ತೀವಿ, ನಾವು ನಿಧನ ಆದ್ಮೇಲೆ ನಮ್ಮ ಮಕ್ಕಳಿಗೆ ಎಷ್ಟು ಹೋಗುತ್ತೆ ಅಂತಂದ್ರೆ 50,000 ಮಾತ್ರ, 45,000 ನಮ್ಮ ಮಕ್ಕಳಿಗೆ, ಇನ್ನ ಉಳಿದಿದ್ದು 55,000 ಯಾರು ತಗೊಂತಾರಪ್ಪ? ಗವರ್ನಮೆಂಟ್. ಆ ಗವರ್ನಮೆಂಟ್ ತಗೊಂಡು ಏನ್ ಮಾಡ್ತಾರೆ, ಬೇರೆ ಮೈನಾರಿಟೀಸ್ ಅವ್ರಿಗೆ ಅನ್ಸ್ತಾರೆ ಅದು ಬೇಕಾ ನಮಗೆ? ನಾವು ಕಷ್ಟಪಟ್ಟು ಬೆವರು ಸುರಿಸಿ ನಾವು ದುಡ್ಡಿ ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತ ನಾವು ಆಲೋಚನೆ ಮಾಡಿ ನಮ್ಮ ಮಕ್ಕಳು ಸುಖವಾಗಿ ಜೀವನ ಮಾಡ್ಬೇಕಂತ ಅನ್ಕೊಂಡ್ರೆ ನಮ್ಮಲ್ಲೇ ಕಿತ್ಕೊಂಡು ನಮ್ಮ ಬೇರೆ ಬೇರೆಯವ್ರಿಗೆ ಹಚ್ತಾರೆ. ಅದು ಬೇಕು ಅಂತಂದ್ರೆ ನಾವು ಅವ್ರಿಗೆ ಹೇಳ್ಬೇಕು, ಜನಕ್ಕೆ ಇದೊಂದು ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು. ಯಾಕಂದ್ರೆ ಪಾಪ 1 ಲಕ್ಷ ಕೊಡ್ತಾರೆ, 1 ಲಕ್ಷ ಎಷ್ಟು ಕೊಡ್ತಾರೆ ಸ್ವಾಮಿ? 1 ಲಕ್ಷ ನಿರುದ್ಯೋಗಿಗಳಿಗೆ 1 ಲಕ್ಷ ಕೊಡ್ತೀವಿ, ಮನೆ ಮನೆಗೆ 1 ಲಕ್ಷ ಕೊಡ್ತೀವಿ ಅಂತ ಹೇಳ್ತೀರಿ. ಎಷ್ಟು ಲಕ್ಷ ಎಷ್ಟು ಕೋಟಿ ಗಟ್ಟಲು ಬೇಕು? 65,000 ಕೋಟಿ ಬೇಕು. ನಮ್ಮ ಬಜೆಟ್ ಇರೋದೇ 45 ಲಕ್ಷ ಕೋಟಿ ಇರೋದು, ಅವ್ರಿಗೆ ಬೇಕಾಗಿರೋದು 65 ಲಕ್ಷ ಕೋಟಿ. ಅದು ನಿಮಗೆ ಬಹಳ ನೀವು ಪ್ರಾಮುಖ್ಯತೆ ಕೊಡ್ಬೇಕು, ಅದಕ್ಕೆ ನಿಮ್ ದೇಶದ ಭವಿಷ್ಯ ನಿಮ್ ಕೈಯಲ್ಲೇ ಇದೆ. ನಿಮ್ ದೇಶ ಹಿಂಗೆ ಆರ್ಥಿಕದಲ್ಲಿ ಮುಂದೆ ಹೋಗುತ್ತೆ, ಈ ದೇಶ ಹೆಂಗೆ ಅಭಿವೃದ್ಧಿ ಆಗುತ್ತೆ, ನೀವು ಕೂಡ ಹಂಗೆ ದೇಶದ ಜೊತೆಗೆ ನಿಮ್ದು ಕೂಡ ಅಭಿವೃದ್ಧಿ ಆಗುತ್ತೆ. ಈಗ ನಾವು ಇಲ್ಲೆಲ್ಲ ಸೇರಿದ್ವಿ, ನಾನು ಸಣ್ಣ ಪ್ರಶ್ನೆ ಕೇಳ್ದೆ, ಮೋದಿ ಅವರಿಗೆ ಓಟ್ ಎದಕ್ಕೆ ಹಾಕ್ತೀವಿ? ಮೋದಿ ಅವರಿಗೆ ಓಟ್ ಎದಕ್ಕೆ ಹಾಕ್ತೀವಿ? ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ 3ನೇ ಸಾರಿ ಪ್ರಧಾನಮಂತ್ರಿ ಆಗ್ಬೇಕಂತ ನಮ್ದು ಇಚ್ಛೆ ಇದೆ. ನಾವೆಲ್ಲರೂ BJP ಗೆ ನಮ್ಮ ಪಕ್ಷಕ್ಕೆ ನರೇಂದ್ರ ಮೋದಿ ಅವರಿಗೆ ಓಟ್ ಹಾಕ್ತೀವಿ, ಎದಕ್ಕೆ ಹಾಕ್ತೀವಿ? ನಾನು ನೀವೆಲ್ಲ ಅನ್ಕೋಬಹುದು ನಾನು ಇದೇ ಪಕ್ಷದಲ್ಲಿದ್ದೆ ಅದಕ್ಕೆ ನಾನು ನರೇಂದ್ರ ಮೋದಿ ಅವ್ರ ಜೈಕಾರ ಮಾಡ್ತೀನಿ ಅಂತ. ಒಂದು ನಾನು ನಿಮಗೆ ಹೇಳ್ತೀನಿ, ನಾನು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಯವ್ರದ್ದು ಜೈಕಾರ ಯಾವಾಗಿಂದ ಮಾಡಿದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ. ನಾನು ರಾಜಕೀಯದಲ್ಲಿ ಬಂದಿದ್ದೆ ಅವಲ್ಲೇ, ಅದಾದ್ಮೇಲೆ ಮಾಡಿದ್ದೀನಿ. ಒಂದು ನಿಮಗೆ ತಿಳಿಸ್ತೀನಿ, ನಾನು ಒಂದ್ಸಲ ಒಂದು ಬೆಂಗಳೂರಿಂದ
ಅವರ್ಸ್ ಫ್ಲೈಟ್ ಅದು. ಎಲ್ಲರೂ ನಮ್ಮ ಪಕ್ಷದಲ್ಲಿ ಮೋದಿ ಜೈಕಾರ ಮೋದಿ ಜೈಕಾರ ಅಂತಿದ್ರು, ನನಗೆ ನನ್ ಗುರ್ತಿದ್ದಿಲ್ಲ, ನನಗೆ ಅರ್ಥ ಆಗಿಲ್ಲ ಎದಕ್ಕೆ ಹೇಳ್ತಾ ಇದ್ದಾರೆ ಅಂತ. ಒಂದು ಬುಕ್ ಇದೆ ನರೇಂದ್ರ ಮೋದಿ ಅವ್ರ ಮೇಲೆ, 21 ಚಾಪ್ಟರ್ಸ್ ಇದೆ, 21 ನಮ್ಮ ದೇಶದ ದೊಡ್ಡವರು ಬರ್ದಿದ್ದಾರೆ. ಮೋದಿ ಅಟ್ 20 ಅಂತ ಬುಕ್ ಇದೆ. ಆ ಫ್ಲೈಟ್ 9.5 ತಾಸು, 9.5 ತಾಸಲ್ಲಿ ನಾನು ಆ ಪುಸ್ತಕ ಮುಗಿಸಿದೆ. ಇನ್ನ ಸ್ವಲ್ಪ ಉಳಿದಿತ್ತು, ಲಂಡನ್ ಮೂಡ್ ಮುಟ್ಟಿದ ಮೇಲೆ ನಾನು ಅದನ್ನ ಕಂಪ್ಲೀಟ್ ಮಾಡಿದೆ. ಸ್ವಲ್ಪ ಕುತ್ಕೊಳ್ಬೇಕಲ್ಲಿ ನೀವು ಎಲ್ಲರೂ ಸ್ವಲ್ಪ ಕುತ್ಕೊಳ್ಬೇಕು. ನೀವು ಹುಡುಗರೇ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರೆ ನಾವೆಲ್ಲರೂ ಡಿಸಿಪ್ಲಿನ್ ಮೇಂಟೈನ್ ಮಾಡೋದು. ಆ ಬುಕ್ ಓದಿದ ಮೇಲೆ ನಾನು ಮೋದಿ ಅವರ ಜೈಕಾರ ಮಾಡಕ್ ಶುರು ಮಾಡಿದೆ. ಮೋದಿ ಅವರ ಫ್ಯಾನ್ ಆದಿಲ್ಲ ನಾನು, ತಿಳ್ಕೊಂಡಿದ್ದು ಆ ಪುಸ್ತಕದಲ್ಲಿ 3 ಮುಖ್ಯ ಅಂಶಗಳು ಮೋದಿ ಅವರ, ಪ್ರಧಾನಮಂತ್ರಿ ಮೋದಿ ಅವರ ಬಗ್ಗೆ. ಒಂದನೇದು ಇಂಟಗ್ರಿಟಿ. ಸಾಹೇಬ್ರೆ, ರವಿಕುಮಾರ್ ಸಾಹೇಬ್ರೆ, ಇಂಟಗ್ರಿಟಿ ಅವರು ನಿಷ್ಠ, ಅವ್ರದ್ದು ನಿಷ್ಠೆ. ಇನ್ನೊಂದು ಅವ್ರದ್ದು ನಮ್ಮ ದೇಶಕ್ಕೆ, ನಮ್ಮ ದೇಶದ ಹಿತಕ್ಕೆ ಅವ್ರದ್ದು ಕಮಿಟ್ಮೆಂಟ್, ಭದ್ರತೆ. ಮೂರನೇದು ಅವರು ದೂರದೃಷ್ಟಿ. ಈ 3 ನಾನು ಆ ಬುಕ್ಕಿಂದ ಅವ್ರ ಬಗ್ಗೆ ತಿಳ್ಕೊಂಡು ಅವಾಗಿಂದ ನಾನು ಮೋದಿ ಜೈಕಾರ ಮಾಡ್ತಾ ಇದ್ದೀನಿ. ಬಿಜೆಪಿಗೆ ವೋಟ್ ಹಾಕೋದಕ್ಕೆ ನನಗೆ ಬಹಳ ಖುಷಿ ಆಗತ್ತೆ ಅನ್ನೋಂತ ಸ್ವಲ್ಪ ಕೈ ಮೇಲೆ ಮಾಡಿ, ನನಗೆ ಖುಷಿ ಆಗತ್ತೆ. ನೋಡ, ಯಾರಿಗಾದ್ರೆ ಬೇಜಾರಾಗುತ್ತೆ ಅನ್ನೋಂತಾರೆ ಯಾರು ಇದ್ದಾರೆ ಅಲ್ಲಿ ಅವ್ರಿಗೆ ಆ ಕಡೆ ಇದ್ದೆ ಅಲ್ಲಿ ಖುಷಿ ಆಗತ್ತೆ. ಟೀಕೆ ಮಾಡೋರು ಯಾರು, ಯಾರು ಟೀಕೆ ಮಾಡೋದು? ಕಾಂಗ್ರೆಸ್. ಅಂಬೇಡ್ಕರ್ ಅವ್ರನ್ನು ಕೂಡ ಸೋಲಿಸ್ತವ್ರು ಯಾರು? ಕಾಂಗ್ರೆಸ್. ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವ್ರನ್ನ ಟೀಕೆ ಮಾಡ್ತಾ ಇದ್ದಿದ್ದೆ ಅವರು? ಕಾಂಗ್ರೆಸ್. ಅವ್ರನ್ನ ನಾವು ದೊಡ್ಡ ಯುನಿಟ್, ಸ್ಟ್ಯಾಚ್ಯೂ ಆಫ್ ಯುನಿಟಿ, ಭಾರಿ ದೊಡ್ಡ ಸ್ಟ್ಯಾಚ್ಯೂ ಅಂತ ನಾವು ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವ್ರನ್ನ ಮಾಡಿದೀವಿ. ಎಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ಕೂಡ ಟೀಕೆ ಮಾಡಿದಂತ ಪಾರ್ಟಿ ಯಾವುದು? ಕಾಂಗ್ರೆಸ್. ಯಾಕೆ? ಮಹಾತ್ಮ ಗಾಂಧೀಜಿ ಅವರನ್ನ ಪ್ರಶ್ನೆ ಮಾಡಿದ್ರು ಅಂತ ಕಾರಣಕ್ಕೋಸ್ಕರವಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ಕೂಡ ಟೀಕೆ ಮಾಡಿದ್ರು. ಈಗ ನರೇಂದ್ರ ಮೋದಿ ಅವರನ್ನು ಕೂಡ ಟೀಕೆ ಮಾಡ್ತಕ್ಕಂಥ ಪಾರ್ಟಿ ಯಾವುದು? ಕಾಂಗ್ರೆಸ್. ಅರ್ಥ ಏನಂಗಾದ್ರೆ, ಈ ದೇಶಕ್ಕೋಸ್ಕರವಾಗಿ ಯಾರ್ಯಾರು ನಿಜವಾಗ್ಲೂ ದುಡಿತಾರೆ ಅವರೆಲ್ಲರನ್ನು ಕೂಡ ಟೀಕೆ ಮಾಡ್ತಕ್ಕಂಥ ದೇಶದ್ರೋಹಿ ಪಾರ್ಟಿ ಯಾವುದು ಹೇಳಿ? ದೇಶದ್ರೋಹಿ ಪಾರ್ಟಿ ಯಾವುದು? ಇವಾಗ್ಲೂ ಕೂಡ ದೇಶದ್ರೋಹಿ ನಾಯಕ ಯಾರು? ರಾಹುಲ್ ಗಾಂಧಿ. ದೇಶದ್ರೋಹಿ ನಾಯಕ ಯಾರು? ಯಾಕೆ ಅಂತ ಪ್ರಶ್ನೆ ಉತ್ತರವನ್ನು ಕೊಟ್ಟು ನಾನು ಮುಗಿಸ್ತೇನೆ. ಯಾಕೆ? ದೇಶದ ಒಳಗಡೆ ಇದ್ದಾಗ ನೀವು ನರೇಂದ್ರ ಮೋದಿ ಅವ್ರನ್ನ ಟೀಕೆ ಮಾಡ್ತೀರಾ? ಯಾಕೆ? ನೀವು ಆಪೋಸಿಷನ್ ಪಾರ್ಟಿ, ನರೇಂದ್ರ ಮೋದಿ ಆಡಳಿತ ಪಕ್ಷದ ಪಾರ್ಟಿ. ನಾವು ಸರ್ಕಾರ ನಡೆಸ್ತೀವಿ, ಅವ್ರ ಆಪೋಸಿಷನ್ ಪಾರ್ಟಿ ಟೀಕೆ ಮಾಡಿ. ಯಡಿಯೂರಪ್ಪ ಸಿದ್ದರಾಮಯ್ಯ ಟೀಕೆ ಮಾಡ್ತಾರೋ ಮಾಡಲ್ಲ ಮಾಡಿ, ಆದ್ರೆ ವಿದೇಶದಲ್ಲಿ ಹೋಗ್ಬಿಟ್ಟು ಭಾರತವನ್ನ ಟೀಕೆ ಮಾಡ್ಬೇಕಾ? ವಿದೇಶಕ್ಕೆ ಹೋಗಿ, ಪಾಕಿಸ್ತಾನಕ್ಕೆ ಹೋಗಿ, ಇಂಗ್ಲೆಂಡ್ಗೆ ಹೋಗಿ, ಅಮೆರಿಕಕ್ಕೆ ಹೋಗಿ, ಭಾರತ ನಮಗೆ ಚೆನ್ನಾಗಿದೆ, ನಾವು ಭಾರತ ಒಳ್ಳೆ ದೇಶ ಅಂತ ಹೇಳ್ಬೇಕು, ಭಾರತ ಕಳಪೆ ದೇಶ ಅಂತ ಹೇಳ್ಬೇಕು? ಹಾಗೆ ಹೇಳಿದಾರೋ ಹೇಳಿಲ್ಲ ರಾಹುಲ್ ಗಾಂಧಿ ಭಾರತದ ಬಗ್ಗೆ ಟೀಕೆ ಮಾಡಿದಾರೋ ಮಾಡಿದ್ರು ಹೇಳಿ? ರಾಹುಲ್ ಗಾಂಧಿಯವ್ರಿಗೂ ಕಾಂಗ್ರೆಸ್ಗೂ ಸಿದ್ದರಾಮಯ್ಯ ಅವ್ರಿಗೂ ಸೇರಿ ನಾವು ಈ ಸಾರಿ ಪಾಠ ಕಲಿಸ್ತೀವಿ ಅನ್ನೋಂತ ಸ್ವಲ್ಪ ಕೈ ಮೇಲೆ ಮಾಡಿ. ಇಷ್ಟಕ್ಕೆ ಮುಗಿಸಬಾರ್ದು. ನಂದು ಒಂದೇ ಒಂದು ವಿನಂತಿ ಇದೆ ತಮ್ಮಲ್ಲಿ, ಕೈ ಮುಗಿದು ಕೇಳ್ತೇನೆ. ಏನು ಮಾಡಬೇಕು ನಾನು ಹೇಳ್ತೇನೆ. ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಏನಾಗಿದಾರಲ್ಲ, ಬಹುಶಃ ಶ್ರೀರಾಮಚಂದ್ರನೇ ನರೇಂದ್ರ ಮೋದಿ ಅವರನ್ನ ಭಾರತಕ್ಕೆ ಕಳಿಸಿದ್ದೇನೆ ಅಂತ ನಾನು ಭಾವಿಸ್ತೇನೆ. ನಾಯಕತ್ವವನ್ನು ಆಯ್ಕೆ ಮಾಡುವಂತ ಒಂದು ಸಮಯ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೀವಿ.
ಇವತ್ತು ನರೇಂದ್ರ ಮೋದಿ ಯಾರು ಅನ್ನುವಂತ ಮಾತನ್ನ ನಾವು ಆಳವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಅವರ ಹಿನ್ನೆಲೆ ನಾವು ತಿಳ್ಕೋಬೇಕಾಗುತ್ತೆ. ಈ ಹಿಂದೆ ಅವರು 2001 to 2024 ಇದ್ದೀವಿ. ಸತತವಾಗಿ 13-14 ವರ್ಷ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿ, 10 ವರ್ಷ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿ, ಅದಕ್ಕಿಂತ ಮುಂಚೆ ಪಕ್ಷದ ಸಂಘಟನೆಯಲ್ಲಿ ರಾಷ್ಟ್ರ ನಿರ್ಮಾಣಕ್ಕೋಸ್ಕರ ಇಡೀ ಜೀವನವನ್ನು ತ್ಯಾಗ ಮಾಡಿ ಮುಡಿಪಿಟ್ಟಿರ್ತಕ್ಕಂಥ ನಾಯಕ ಯಾರಾದರೂ ಇದ್ದರೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಅಂತ ಹೇಳಿ ಹೇಳಿಕೆ ಬಯಸ್ತೀನಿ. ಇವತ್ತು ಭಾನುವಾರ ಇದೆ, ಸ್ವಲ್ಪ ಜ್ವರ ಬಂದಿದೆ ಅಂಥೇಳಿ ಯಾವುದೇ ಕಾರಣ ಕೊಟ್ಟು ಒಂದು ದಿನನೂ ಈ ಒಂದು 23-25 ವರ್ಷಗಳಲ್ಲಿ ಒಂದು ದಿನನೂ ರಜಾ ತಗೊಂಡಿರ್ತಕ್ಕಂಥ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಮ್ಮ ದೇಶದ ಭವಿಷ್ಯವನ್ನು ಕಟ್ಟಲಿಕ್ಕೋಸ್ಕರ ಈ ಒಂದು ಚುನಾವಣೆ ಮುಖಾಂತರ ಭದ್ರ ಬುನಾದಿಯನ್ನ ಹಾಕ್ತಿದ್ದಾರೆ. ಒಂದೆರಡು ವಿಷಯಗಳನ್ನ ನಾನು ಮಾತಾಡಿ ನನ್ನ ಮಾತನ್ನ ವಿರಾಮ ಮಾಡ್ತೀನಿ. ನರೇಂದ್ರ ಮೋದಿಜಿ ಅವರಿಗೆ ಅವರ ಕಾರ್ಯಶೀಲತೆ ಮತ್ತು ಅವರು ದೇಶದ ದೂರದೃಷ್ಟಿ ಎಷ್ಟು ಗಂಭೀರವಾಗಿ ಅವರು ವೈಯಕ್ತಿಕವಾಗಿ ತಗೊಂಡಿದ್ದಾರೆ ಅಂದ್ರೆ, ಒಂದು 2 ವಾರಗಳಿಂದ ಅವರು ಬೇರೆ ಬೇರೆ ನ್ಯೂಸ್ ಚಾನೆಲ್ಗಳಿಗೆ ಇಂಟರ್ವ್ಯೂ ಕೊಡ್ತಿದ್ದಾರೆ. ಇಂಡಿಯಾ ಟುಡೇಗೆ ಕೊಟ್ಟಿದ್ದಾರೆ, ನಮ್ಮ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಅವರಿಗೆ ಕೊಟ್ಟಿದ್ದಾರೆ, TV18 Network ಅವರಿಗೆ ಕೊಟ್ಟಿದ್ದಾರೆ. ಅಲ್ಲಿ ಅವರು ನ್ಯೂಸ್ ರಿಪೋರ್ಟರ್ ಪ್ರಶ್ನೆ ಕೇಳಿದಾಗ, ಸರ್ ನಿಮ್ಮ ಚುನಾವಣೆ ಸಿದ್ಧತೆ ಹೇಗೆ ನಡೀತಿದೆ ಅಂತ ಹೇಳಿ ಕೇಳಿದಾಗ ಅವ್ರು ಹೇಳ್ತಾರೆ, ಬರೀ ನಾನು ಈ ಚುನಾವಣೆಗೆ ಸೀಮಿತ ಇದ್ದೀನಿ ಅಂತ ಹೇಳಿ ತಾವು ತಿಳ್ಕೊಂಡಿರ್ಬೋದು, ಆದ್ರೆ 2047 ನಮ್ಮ ದೇಶ ಬ್ರಿಟಿಷರಿಂದ 100 ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಪಡೆದಾಗ ನಮ್ಮ ದೇಶದ ನಾಗರಿಕರಿಗೆ, ನಮ್ಮ ದೇಶದ ಭಾರತೀಯರಿಗೆ ಯಾವ ರೀತಿ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ಅವರ ಜೀವನ ಸುಗಮವಾಗಿ ನಡೆಸಬೇಕನ್ನೋ ಒಂದು ಕಲ್ಪನೆ, ಒಂದು ದೂರದೃಷ್ಟಿಯಿಂದ ನಾನು ಈ ಚುನಾವಣೆಯನ್ನ ಎದುರಿಸ್ತಿದ್ದೀನಿ ಅಂತ ಹೇಳಿ ಹೇಳ್ತಾರೆ. ಇವತ್ತು ಒಂದು ಸಮಯದಲ್ಲಿ 1984 ಭಾರತೀಯ ಜನತಾ ಪಕ್ಷ ಬರೀ ಕೇವಲ 2 ಸೀಟ್ಗಳನ್ನ ಗೆದ್ದಿತ್ತು. ಅವತ್ತಿನ ಸಮಯದಲ್ಲಿ ಇಡೀ ದೇಶವನ್ನು ಆಳಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಆದರೆ ಇವತ್ತು ಜನಪ್ರಿಯತೆಯನ್ನು ಕಳ್ಕೊಂಡು ಹೀನಾಯವಾಗಿ ಕೇವಲ 52 ಸೀಟ್ಗಳಿಗೆ ಸೀಮಿತ ಇರ್ತಕ್ಕಂಥ ಒಂದು ಸನ್ನಿವೇಶ ಇವತ್ತು ಕಾಂಗ್ರೆಸ್ ಪಕ್ಷ ಎದುರಿಸ್ತಿದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.